ಲೆಫ್ಟ್ ಹೋಗಿ, ಹಾಂ ನಡೀರಿ, ಹಾಂ ನಡೀರಿ, ನಿಧಾನ ನಿಧಾನಾಗಿ. ಓ ಶಿಟ್, ಗಾಡಿ ಮಧ್ಯೆ ನಿಂತ್ಕೊಂಡಾಗಂತೂ ನನಗೆ ಸಖತ್ತು ಟೆನ್ಷನ್ ಆಗೋಯ್ತು. ಸದ್ಯ ಅಂತೂ ಇಂತೂ ಗಾಡಿ ಆಚೆ ಬಿದ್ದು ಏನು ಪ್ರಾಬ್ಲಮ್ ಆಗಿಲ್ಲ, ಒಂದು ಸ್ವಲ್ಪ ಇದರಲ್ಲಿ ನೀರೋಗಿತ್ತು ಅಷ್ಟೇ, ಸೈಲೆನ್ಸರಲ್ಲಿ ನೀರೋಗಿತ್ತು. ಸೊ ನೋ ಇಶ್ಯೂಸ್, ಏನು ಪ್ರಾಬ್ಲಮ್ ಏನಿಲ್ಲ. ಜಾಗ ಮಾತ್ರ ಸಿಕ್ಸಿ ಆಗಿದೆ, ಸೂಪರು ನೋಡಿ, ಬೆಟ್ಟ ಗುಡ್ಡಗಳು ಯಾವುದೋ ನಾವು ಯಾವುದೋ ಚಿಕ್ಕಮಂಗ್ಳೂರು ಕಡೆ ಬಂದಂಗೆ ಐತಲ್ಲ. ಬನ್ನಿ ನಿಧಾನಾಗಿ ನಡೀರಿ, ಹಾಂ ನಡೀರಿ, ನಿಧಾನಾಗಿ ನಿಧಾನಾಗಿ. ಅಲ್ಲ ಅಲ್ಲಾಡಿ, ಇಲ್ಲಿ ನೋಡಿ. ಸಾಕಾಗಿದೆ ಗದ, ದಂಡಿಗನಲ್ಲಿ ಡ್ಯಾಮಿಗೆ ಬಂದಿದ್ದೀವಿ ಇವಾಗ. ಸಖತ್ತಾಗಿದೆ ಡ್ಯಾಮು ನೋಡಿ, ಸೂಪರ್ ಆಗಿದೆ, ಸಖತ್ ಲೊಕೇಶನು. ಒಳ್ಳೆ ಟ್ರಯಲ್ಸ್ ಮಾಡುತ್ತೆ, ಗಾಡಿಯೆಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ, ಫುಲ್ ಗಲೀಜಾಗಿ ನನ್ನ ಗಾಡಿ ನೋಡಿದ್ರೆ ಹೊಟ್ಟೆ ಹೋಗ್ತದೆ. ಇಂಥ ಜಾಗದಲ್ಲಿ ಇರಬೇಕು ಮನೆ, ಅದೆಲ್ಲ ಬೆಟ್ಟ ತಪ್ಪಲ ಒಳ್ಳೆ ಜಾಗದಲ್ಲಿ ಮನೆ ಇದ್ರೆ ನೆಮ್ಮದಿಯಾಗಿರ್ಬೋದು. ಇದು ಜಾಗ ಚೆನ್ನಾಗಿದೆ. ಇಲ್ಲಿ ಒಂದು ಸ್ವಲ್ಪ ನಾವು ಫೋಟೋಶೂಟ್ಸು ಅದೆಲ್ಲ ಮಾಡ್ತಾಯಿದ್ದೀವಿ. ಈಗ ಮೋಹನ ಗೋಲ್ಡನ್ ಥಾಟಲ್ಲು ಮತ್ತು ಬಿಯಾಂಡ್ ದ ರೈಟ್ಸ್ ಮಾಡ್ತಾಯಿದ್ದಾರೆ. ನನ್ನಿಂದ ಮಿಸ್ಟರ್ ನೇಮ್ ಇಸ್ ಮಧು ನಿಂತ್ಕೊಂಡೇನೋ ಕುಟ್ಟುತ್ತಾ ಇದ್ದಾರೆ ಮೊಬೈಲಲ್ಲಿ. ಹಾಂ, ಅದಾದಮೇಲೆ ಪ್ಲೆಸೆಂಟ್ ಆಗಿದೆ ಜಾಗ ನಿಜವಾಗ್ಲು, ಈ ವೆದರ್ಗೆ ತುಂಬ ಪ್ಲೆಸೆಂಟ್ ಆಗಿದೆ, ಸಖತ್ತಾಗಿದೆ. ಲೈಕ್ ಇಟ್ಸ್ ಕೂಲ್, ಸೂಪರ್ ಆಗಿದೆ. ಬೈಕಲ್ಲಿ ಬರೋದು ಹುಷಾರಾಗಿ ಬನ್ನಿ, ಓಡ್ಸೋಕ್ಕೆ ತುಂಬ ಚೆನ್ನಾಗಿ ಗೊತ್ತಿರೋದು ಮಾತ್ರ ಈ ಕಡೆ ಓಡಿಸ್ಕೊಂಬನ್ನಿ, ಚೆನ್ನಾಗಿದೆ. ನೋಡಿ ಎಲ್ಲ ಗಾಡಿಗಳು ಯಾವ ಲೆವೆಲ್ ಆಗಿದೆ. ಟ್ರಯಲ್ ಮುಗಿಸಿ ಒಂದು ಸ್ವಲ್ಪ ಫೋಟೋಶೂಟ್ ಮುಗಿಸ್ಕೊಂಡೆಲ್ಲ ಬಂದ್ವಿ. ಈಗ ಮಧು ಎಲ್ಲ ವ್ಲಾಗ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ, ಕ್ಯಾಂಪಿಂಗ್ ರೆಡಿ ಆಗ್ತಾ ಇದೆ ಎಲ್ಲ. ಈಗ ಇಲ್ಲಿ ಗೋಲ್ಡನ್ ಅವರು ಏನೋ ಒಂದು ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಆಗಳ ಕಾಫಿ ಮತ್ತೆ ಟೀ ಮಾಡ್ಕೊಳ್ಳೋಕೆ ನಮ್ಮ ಇದು ನಮ್ಮ ನಂದಿನಿ ಹಾಲ್ ನಾವು ತಂದಿದ್ದೀವಿ. ಸ್ಟೀಲ್ ಪಾತ್ರೆ ಸಾಮಾನು ಅವೆಲ್ಲ ಅದರಲ್ಲಿದೆ. ಗ್ಯಾಸ್ ಸ್ಟವ್ ಮಧು ತೋ ಇದೆ, ಪೋರ್ಟೇಬಲ್ ಗ್ಯಾಸ್ ಸ್ಟವ್, ಬನ್ನಿ ಅದು ತೋರಿಸ್ತೀನಿ. ಮಗ ಹೆಲ್ಮೆಟ್ ಎತ್ಬಿಡು, ಎಲ್ಲಿ ಇಲ್ಲೇನಾ? ಓಕೆ, ಸ್ವಯಂ ಟೀ ಬ್ರೇಕ್ಗೆ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ನಾವೆಲ್ಲೂ ಆಚೆ ಕಡೆ ಹೋದಾಗ ಬೇರೆ ಕಡೆ ಟೀ ಕುಡಿಬಾರ್ದು ಅಂತ ನಾವು ನಮಗೋಸ್ಕರ ನಾವೇ ಮಾಡ್ಕೋಬೇಕು ಅಂತ ಎಲ್ಲ ಐಟಮ್ಸ್ನ ಮಧು ಅವರು ತಂದಿದ್ದಾರೆ. ಸೊ ಮಧು ಅವ್ರು ಇವಾಗ ಏನೇನು ತಂದಿದ್ದಾರೆ ಅಂತ ಒಂದು ಸ್ಮಾಲ್ ರೈಡ್ ಪ್ಲ್ಯಾನ್ ಮಾಡಿ ನಾವು ವಿ ಕೆ ಅವರೆಲ್ಲರೂ ಸೇರಿಕೊಂಡು ದಂಡಿಗನಹಳ್ಳಿಗೆ ಬಂದು ಡ್ಯಾಮ್ನ ನೋಡಿಕೊಂಡು ಫೋಟೋ ಶೂಟ್ ಎಲ್ಲ ಸ್ವಲ್ಪ ಸುಸ್ತಾಯಿತು. ಊಟ ಗೀಟ ಎಲ್ಲ ನಿಧಾನಕ್ಕೆ ಮಾಡ್ಬೋದು, ಬಟ್ ಅಟ್ಲೀಸ್ಟ್ ಟೀ ಆದರೂ ಕುಡಿಯೋಕೆ ಅಂದ್ರೆ ಬೇಕಲ್ಲ, ನಾವೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಸೆಟಪ್ ಎಲ್ಲ ಮಾಡ್ಕೊಂಬಂದಿದ್ದೀವಿ. ಇದು ನಿಮ್ಗೆ ಗೊತ್ತಿರ್ಬೋದು ಪೋರ್ಟೇಬಲ್ ಸ್ಟವ್, ಇದು ಇದರಲ್ಲೇ ಬೆಂಕಿ ಹಚ್ಕೊಡುತ್ತೆ, ಹಿಂಗಂದ್ರೆ ಬೆಂಕಿ ಹತ್ಕೊಳುತ್ತೆ.
ಅದಕ್ಕೆ ಅಟ್ಯಾಚ್ ಮಾಡೋ ಪೋರ್ಟಬಲ್ ಗ್ಯಾಸ್ ಇದು. ಆಮೇಲೆ ಟೀ ಮಾಡೋಕ್ಕೆ ಹಾಲು ಒಂದು 1/4 kg ಸಕ್ಕರೆ ತೊಗೊಂಬಂದಿದ್ದೀನಿ. ಆಮೇಲೆ ಟೀ ಪುಡಿ ಪ್ಯಾಕೆಟು. ಓಕೆ, ಆ ಪಾತ್ರೆ ಅಲ್ಲಿದೆ, ಇದನ್ನು ಎರಡನ್ನು ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ಪಾತ್ರೆ ತೊಗೊಂತ. ಏನಿಲ್ಲ, ಹಿಂಗೆ ನೋಡ್ಕೊಳ್ಳಿ, ನೀಟಾಗಿ ಈ ಥರ ಹಿಂಗೆ ಒಳಗಡೆ ಹಿಂಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಹಿಂಗೆ ತಿರುಗಿದ್ರೆ ಸಿಂಪಲಾಗಿ ಲಾಕ್ ಆಗುತ್ತೆ, ಬರಲ್ಲ ಇದು. ಸೊ ಸೌಂಡ್ ಕೇಳಿಸ್ಕೊಂಬಿಡಿ ಹಿಂಗೆ. ಈ ವಿಡಿಯೋ ಮಾಡಬೇಕಾದ್ರೆ ಆಡಿಯೋ ಯಾಕೋ ರೆಕಾರ್ಡ್ ಆಗಿಲ್ಲ. ಸೊ ಮಧು ಮಾಡಿದ ಒಳ್ಳೆ ಟೀ ಕುಡ್ದಾಯಿತು, ದಂಡಿಗಳಲ್ಲಿ ಡ್ಯಾಮ್ ನೋಡಿ ಸಕ್ಕದಾಗಿತ್ತು. ಒಂದು ಸ್ವಲ್ಪ ಫೋಟೋಶೂಟ್ ಮುಗಿಸ್ಕೊಂಡು ಇಲ್ಲಿಂದ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಮತ್ತು ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡಿ. ಮತ್ತು ನಿಮ್ಮ ಅಕ್ಕಪಕ್ಕ ಯಾರ್ಯಾರ ಫ್ರೆಂಡ್ಸ್ ಸಿಗ್ತದೋ ಎಲ್ಲ ಮೊಬೈಲು ಎತ್ಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಲವ್ ಯು ಆಲ್. ಐ ಆಮ್ ಸೈನಿಂಗ್ ಆಫ್. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ಟೇಕ್ ಕೇರ್ ಒನ್ಸ್ ಅಗೇನ್. ಬಾಯ್ ಬಾಯ್.